ರಾಜ್ಯದಲ್ಲಿ ಮತ್ತೊಂದು ಐಎಂಎ ಪ್ರಕರಣ ಬೆಳಕಿಗೆ ಬಂದಿದೆ. ಕಣ್ವ ಮಾರಾಟ ಮಾಲೀಕ ನಂಜುಂಡಯ್ಯ ಅವರನ್ನ ಪೊಲೀಸರು ಬಂಧಿಸಿದ್ದಾರೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಕೇಸ್ ಆಗಿ ಈಗ ಬಸವೇಶ್ವರ ನಗರ ಪೊಲೀಸರು ನಂಜುಂಡಯ್ಯ ಅವರನ್ನ ಬಂಧಿಸಿದ್ದಾರೆ. ಮಿನಿಯಪ್ಪ ಅನ್ನೋರಿಗೆ ನಿವೇಶನ ಕೊಡೋದಾಗಿ 16 ಲಕ್ಷ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾರೆ ಅಂತ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಈಗ 4 FIR ದಾಖಲಾಗಿದೆ. ಓಕೆ, ಕಣ್ವ ಮಾರ್ಟ್ನ ಮಾಲೀಕ ನಂಜುಂಡಯ್ಯ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಕೇಸ್ನಲ್ಲಿ ಬಸವೇಶ್ವರ ನಗರ ಪೊಲೀಸರು ನಂಜುಂಡಯ್ಯ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ. ಅಂದರೆ ನಿವೇಶನಗಳನ್ನು, ಸೈಟ್ಗಳನ್ನು ಕೊಡಿಸ್ತೀನಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಇವರು ಅಂತಕ್ಕಂಥ ಆರೋಪ ಇವರ ಮೇಲಿದೆ. ಅದರಲ್ಲೂ ಮಿನಿಯಪ್ಪ ಅನ್ನೋರೊಬ್ಬರು ದೂರು ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನನಗೆ ನಿವೇಶನವನ್ನು ಕೊಡಿಸ್ತೀನಿ ಅಂತ ಹೇಳಿ ನನ್ನಿಂದ 16 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆ. 16 ಲಕ್ಷ ರೂಪಾಯಿ ಪಡೆದು ಒಂದು ಕಡೆ ನಿವೇಶನವೂ ಇಲ್ಲ, ಈ ಕಡೆ ದುಡ್ಡು ಇಲ್ಲ, ಈ ರೀತಿ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಕೇಸಿನಲ್ಲಿ 4 FIR ದಾಖಲಾಗಿದೆ ಕಣ್ವ ಮಾರ್ಟ್ ಮಾಲೀಕ ನಂಜುಂಡಯ್ಯ ಅವರ ವಿರುದ್ಧ.